ಐರ್ವನ್ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ, ಚರಣ್ ಮೇಲೆ ಕೇಸ್ ಫೈಲ್ ಆಗಿದೆ ನಮ್ಮ ಫಿಲಂ ಚೇಂಬರ್ ಅವ್ರು ಕೊಟ್ಟಿರುವಂಥದ್ದು ಅಂತ. ಸೊ ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಿರ್ಗಿ ರಿಯಾಕ್ಷನ್ ವಿಡಿಯೋ ಮಾಡಿದ್ದಾನೆ. ಅದೇನಂತಾರಲ್ಲ, ಆರೋಗ್ಯದೀಪ ತುಂಬ ಜಾಸ್ತಿ ಉರಿತಿತ್ತಂತೆ, ಆ ರೀತಿ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಈಗ ಐ ಥಿಂಕ್ ಇವಾಗ ಪಕ್ಕ ಆ್ಯಕ್ಷನ್ ತಗೋತಾರೆ, ಇದ್ರ ಬಗ್ಗೆ ಲೀಗಲಾಗಿ ಆ್ಯಕ್ಷನ್ ತಗೊಂಡೇ ತಗೋತಾರೆ ಬೇಗ. ಐ ಥಿಂಕ್ ತುಂಬ ಜನ ವೆಯ್ಟ್ ಮಾಡಿದ್ದಂಥ ಒಂದು ಸಂದರ್ಭ ಇವಾಗ ಬಂದಿದೆ. ಸೊ ರಿಯಾಕ್ಷನ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡಿ ಅವ್ನ ಮಾತು ಹೇಗೆ ಆಡಿದ್ದಾನೆ ಅಂತ. ಆ್ಯಂಡ್ ನಾನು ಹೇಳೋದು ಇಷ್ಟೇ, ನೀನು ಎಲ್ಲ ಫ್ಯಾನ್ಸ್ಗಳು ಬೈತಿಯಲ್ಲ ಕೆಟ್ಟ ಮಾತಾಡ್ತಾರೆ ಹಾಗೆ ಹೀಗೆ ಅಂದ್ಕೊಂಡು, ಆಮೇಲೆ ಸುದೀಪ್ ಅಣ್ಣನೇ ಹೇಳಿ ಮಾಡಿಸಿದ್ರೇನೋ ಹಾಗೆ ಮಾತಾಡ್ತೀಯಲ್ಲ. ನಾನು ಹೇಳೋದು ಇಷ್ಟೇ, ನಾನು ನಿನ್ನ ಫ್ಯಾನ್ ಅಂತ ಅಂದ್ಬಿಟ್ಟು ಯಾರು ಈಗ ನಾನೇ ನಿನ್ನ ಫ್ಯಾನ್ ಅಂದ್ಬಿಟ್ಟು ಒಬ್ಬನ ಯಾರು ಕೊಲೆ ಮಾಡ್ಬಿಟ್ಟು ಬಂದರೆ ನೀನು ಜವಾಬ್ದಾರಿ ಆಗ್ತೀಯಾ? ಅದು ನನ್ನ ಮನಸ್ಥಿತಿ, ಅದನ್ನೊಂದು ವಿಷಯ ಅರ್ಥ ಮಾಡ್ಕೊಂಡು ಮಾತಾಡ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಬರೀ ಇದೇ ಆಯಿತು. ಆ್ಯಂಡ್ ಐ ಥಿಂಕ್ ಈ ಫೇಸ್ಬುಕ್ ನೈಟ್ ಲೈವ್ ಬರೋದು ಸ್ಟಾಪ್ ಆಗುತ್ತೆ ಅನ್ಕೋತೀನಿ. ನೋಡೋಣ ವಿಷಯನ ಎಲ್ಲಿಂದ ಎಲ್ಲಿಗೋ ಹೋಗ್ತಿದೆ, ಏನೇನೋ ಆಗ್ತಿದೆ ಅಂತ ಅನ್ಕೊಳ್ಳೋ ಸಂದರ್ಭದಲ್ಲಿ ಈಗ ಕರೆಕ್ಟಾಗಿ ಬಂದು ಸ್ಟಾಪ್ ಬರ್ತಿದೆ ಅಂತ ಅನಿಸಿದೆ. ಬಿಕಾಸ್ ಲೀಗಲಾಗಿ ಆಕ್ಷನ್ ತಗೋಬೇಕಾಗಿತ್ತು, ತಗೊಂಡಿದ್ದಾರೆ. ನೋಡೋಣ ಇನ್ನೂ ಏನಾಗುತ್ತೆ ಏನು ಕತೆ ಅಂತ. ಬಟ್ ಮೇನ್ ಆಗಿ ಹೇಳೋದೇನೆಂದರೆ, ವಿಕ್ರಾಂತ್ ರೋಣ ಪ್ರಮೋಷನ್ ಇದ್ರ ಜೊತೆಗೆ ಆಗಿದೆ ಅಂತ ಅನ್ಕೋತೀನಿ. ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ ಗುರು, ಬಟ್ ಏನಪ್ಪ ಅಂದರೆ ಪ್ರಮೋಷನ್ ಪ್ರಮೋಷನ್ನೇ ಆ್ಯಂಡ್ ಪಬ್ಲಿಸಿಟಿ ಪಬ್ಲಿಸಿಟಿನೇ, ತಲೆ ಶೋಕೋಗ್ಬಾರ್ದು. ಆ್ಯಂಡ್ ವಿಕ್ರಾಂತ್ ರೋಣ ಮೂವಿ ಬರ್ತಿದೆ 28 ತಾರೀಕು, ಎಂಜಾಯ್ ಮಾಡೋಣ. ಆ್ಯಂಡ್ ಇವಾಗ ರಿಯಾಕ್ಷನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ ಗೈಸ್. ಆತ್ಮೀಯ ಮಿತ್ರರ ನಮಸ್ಕಾರ. ಇವತ್ತಿನ್ನು ಸಮಯ ಎಷ್ಟು ಗೊತ್ತಾ? 8:17. ಆದರೂ ಇಷ್ಟು ಬೇಗೇನಪ್ಪ ಲೈವ್ ಬಂದಿದ್ದೀನಿ ಅಂತಿದ್ದೀರಾ? ಇವತ್ತೊಂದು ಸುದ್ದಿ ನೋಡಿದೆ, ಹಾಲು ಕುಡಿದಷ್ಟು ಸಂತೋಷ ಆಯಿತು. ಏನೇಳಿ ಹಾ, ಯಾಕೆಂದರೆ ಇವತ್ತು ಕನ್ನಡ ವಾಣಿಜ್ಯ ಮಂಡಳಿ ಕಂಪ್ಲೇಂಟನ್ನು ಕೊಟ್ಟಂಥ ಒಂದು ಪ್ರಕ್ರಿಯೆ ಏನಿದೆ ಆ ಪೇಪರ್ ನಂಗೆ ಇವತ್ತು ನೋಡಿದೆ, ಹಾಲು ಕುಡಿದಷ್ಟು ಸಂತೋಷ ಆಯಿತು. ಸ್ವಾಮಿ ವಿವೇಕಾನಂದರು ಕಾಶಿ ಯಾತ್ರೆಯಲ್ಲಿದ್ದಾಗ ಕೋತಿಗಳ ದಂಡು ಸ್ವಾಮಿ ವಿವೇಕಾನಂದರನ್ನ ಹಟ್ಟಿಸ್ಕೊಂಡು ಹೋಗ್ತಿರುತ್ತೆ. ವಿವೇಕಾನಂದರು ಎಷ್ಟು ದೂರ ಓಡ್ತಾರೆ ಅಂತಂದರೆ, ಕೊನೆಗೊಬ್ಬ ಸಾಧು ಬಂದು ಹೇಳಿದಂತೆ, ನೀನು ಓಡಿದಷ್ಟು ಕೋತಿಗಳು ನೀನು ಓಡಿಸ್ಕೊಂಡು ಬರುತ್ತೆ, ನಿಂತ್ಕೊಂಡು ಒಂದ್ಸಲಿ ತಿರುಗಿಬಿಡು ಓಡೋಗುತ್ತೆ ಕೋತಿಗಳು ಅಂತ ಹೇಳಿದ್ರಂತೆ. ಆವಾಗ ಸ್ವಾಮಿ ವಿವೇಕಾನಂದರು ಒಂದ್ಸಲಿ ತಿರುಗಿ ಆ ಕೋತಿಗಳಿಗೆ ಗರ್ಜನೆ ಮಾಡಿದ ತಕ್ಷಣ ಆ ಕೋತಿಗಳೆಲ್ಲ ಓಡೋಯ್ತಂತೆ. ಆಗ ಸ್ವಾಮೀಜಿ ಹೇಳ್ತಾರೆ, ಈ ತರಹ ನಿಮ್ಮ ಜೀವನದಲ್ಲೂ ಕೂಡ ಇಂತಹ ಕುನ್ನಿಗಳು ನಿಮ್ಮ ಹಿಂದೆ ಬೀಳುತ್ತೆ, ಧೈರ್ಯವಾಗಿ ಬೆನ್ನು ತೋರಿಸ್ಬೇಡಿ, ಅವ್ರಿಗೆ ಎದೆ ಕೊಟ್ಟು ಓಡಾಡಿ ಅಂತ ಹೇಳ್ತಾರೆ, ಆವಾಗ ಆ ಸಮಸ್ಯೆಗಳು ಓಡೋಗುತ್ತೆ ಅಂತ. ಹಂಗೆ ಏ ಷಂಡಾ ನಪುಂಸಕ ಸುದೀಪ, ನಿನ್ನ ಷಂಡಾಭಿಮಾನಿಗಳನ್ನ ಬಿಟ್ಟಿದ ತಕ್ಷಣ ಬಿಟ್ಬಿಡ್ತೀನಿ ಅನ್ಕೊಂಬಿಟ್ಟೆನಲ್ಲೇ, ನೀನು ಮಾಡಿರೋ ಘನಂದಾರಿ ಕೆಲಸ ಅಷ್ಟಿಷ್ಟೇನೋ? ಕರ್ನಾಟಕದಲ್ಲೇ ಜೂಜಾಡ್ಸೋದು ತಪ್ಪು ಅಂತ ಹೇಳಿದ್ರೆ, ನಿನ್ನ ಷಂಡಾಭಿಮಾನಿಗಳನ್ನ ಬಿಟ್ಟು ನಮ್ಮ ಮನೇಲಿ ಹರಾಸ್ಮೆಂಟ್ ಮಾಡಿ ನಮ್ಮ ಮನೆ ಹೆಣ್ಮಕ್ಳನ್ನ ಬೆತ್ತಲೆ ಮಾಡ್ತೀನಲ್ಲೇ. ಇವತ್ತಾರೋ ಕನ್ನಡ ವಾಣಿಜ್ಯ ಮಂಡಳಿ ಮುಂದೆ ಪಾಪ ಆ ವ್ಯಕ್ತಿ ಮಂಡಿ ಊರಿ ಮಾತಾಡಿದ್ರು ನೋಡಿದೆ ಅದನ್ನ. ಅಪ್ಪಿ ನೀನು ಇಷ್ಟಕ್ಕೆ ಅವಾಚ್ಯನಿಂದನೆ ಬಚ್ಚಲ ಮನೆ ತೊಳ್ಕೋ ಬಾಯಿ ಅಂತ ಹೇಳ್ತೀಯಲ್ಲ, ಇವ್ರು ಮಾಡಿರೋ ಘನಾಂಧಾರಿ ಕೆಲಸ ನಿನಗೆ ಮದುವೆ ಆಗಿದೆ ಅನ್ಸುತ್ತೆ. ನಿನಗೆ ಮನೆಯಲ್ಲಿ ಹೆಂಡತಿ ತಾಯಿ ಅಥವಾ ಮಕ್ಕಳಿದ್ರೆ ಆ ನೋವು ಏನು ಅಂತ ನಿನಗೆ ಗೊತ್ತಾಗುತ್ತೆ. ನಮ್ಮನೆ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಈಚ ಕಡೆ ಇವ್ರು ಬೆತ್ತಲೆ ಮಾಡಿ ತೋರಿಸ್ಬಿಟ್ರಲ್ಲ ಫೋಟೋಗಳಲ್ಲಿ ಎಡಿಟ್ ಮಾಡಿ, ಅದನ್ನ ನೋಡ್ಬಿಟ್ರೆ ನೀನೇನಿವತ್ತು ಮಂಡಿ ಊರಿದ್ಯಲ್ಲ, ಖಡ್ಗ ಇಟ್ಕೊಂತೀಯ, ಖಡ್ಗ ಇಟ್ಕೊಂತೀಯೋ ಅಪ್ಪ. ಕನ್ನಡ ಹೆಸರಾಂತ ಚಿತ್ರನಟ ಅವ್ರು ಬೆಳೆದು ಬರೋದಕ್ಕೆ ತುಂಬ ಕಷ್ಟಗಳನ್ನು ಪಟ್ಟಿರ್ತಾರೆ, ಅವ್ರ ಬಗ್ಗೆ ಅವನೇ ಹೇಳುವಾಗ ಮಾತಾಡಬೇಡಿ ಅಂತ ಹೇಳ್ತಿರಲ್ಲ, ಅವನಿಗೆ ಆ ಷಂಡ ಸುದೀಪನ ಪ್ರಜ್ಞೆ ಇರಬೇಕಾಗಿತ್ತು. ಅಭಿಮಾನಿಗಳು ಸಂಘ ಕಟ್ಟಿದಾಗ, ಅಭಿಮಾನಿಗಳು ಅಸಭ್ಯವಾಗಿ ಮಾತಾಡಿದಾಗ ಆ ಅಭಿಮಾನಿ ಸಂಘದ ನಾಯಕನಾದವನು ಅಭಿಮಾನಿಗಳಿಗೆ ಹೇಳಬೇಕಾಗಿತ್ತು. ಅವತ್ತು ಬಂದು ಮಣ್ಣು ತಿಂತಿದ್ನ, ಅವತ್ತು ಮನೇಲಿ ಕೂತ್ಕೊಂಡು ನಮ್ಮನೆ ಹೆಣ್ಮಕ್ಳಿಗೆ ಬೆತ್ತಲೆ ಮಾಡ್ಬಿಟ್ಟು ಈಚ ಕಡೆ ಬಿಟ್ನಲ್ಲ, ಅವಾಗ ಹಂದಿ ಹೇಳ್ತಿಂತಿದ್ನೇನೋ ಷಂಡ ಸುದೀಪ. ನಾಚಿಕ್ಗೆಟ್ಟವ್ರೆ ಕೊಡಿ ಕಂಪ್ಲೇಂಟು, ಬಾಮಾ ಹರೀಶ್ ಕನ್ನಡ ವಾಣಿಜ್ಯ ಮಂಡಳಿಯ ಬಾಮಾ ಹರೀಶ್ ಅವರೇ ಕಂಪ್ಲೇಂಟ್ ಕೊಡಿ, ನಮ್ದು ಸಾಕಷ್ಟು ಪೆಂಡಿಂಗ್ ಇದೆ, ನಿಮ್ಮ ಮುಖಾಂತರ ನಮ್ದು ಕಂಪ್ಲೇಂಟ್ ಮೂವ್ ಆಗ್ಲಿ. ಕನ್ನಡ ಚಿತ್ರ ಕಲಾ ರಂಗದ ದೊಡ್ಡ ನಟನ್ಗೆ ತೇಜೋವಧೆ ಮಾಡ್ತಿದ್ದಾರೆ, ಅಸಭ್ಯವಾಗಿ ಮಾತಾಡ್ತಿದ್ದಾರೆ, ಮುಂದಿನ ಬೆಳವಣಿಗೆಯಲ್ಲಿ ಇಂಥದ್ದಾಗಬಾರ್ದು, ಕನ್ನಡ ಚಿತ್ರ ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿ ನೀವು ಕಂಪ್ಲೇಂಟ್ ಮಾಡಿದ್ರಲ್ಲ. ಇದೇ ಕನ್ನಡದ ಚಿತ್ರರಂಗದಲ್ಲಿ ಅತ್ಯಂತ ಹೆಸರು ಮಾಡಿರುವಂತಹ ಆ ಷಂಡ ಸುದೀಪ ಜೂಜಾಡಿಸಿದಾಗ ನೀವೆಲ್ಲೋಗಿದ್ರಿ? ನೀವು ಕೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ಯಾಕೆ ಬರೋದು?
ವಾಣಿಜ್ಯ ಮಂಡಳಿಯವರು ಮಲಗಿದ್ರೆ ಅವತ್ತೆಲ್ಲ ಜೂಡಾಡಿಸಿದಾಗ ನಮ್ಮನೆ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ನಿಲ್ಲಿಸಿದ್ರಲ್ಲ ಅವಾಗೇನು ನಿದ್ದೆ ಮಾಡ್ತಿದ್ರ ಸ್ವಾಮಿಗಳು, ನೀವು ನಿದ್ದೆ ಮಾಡ್ತಿದ್ರ? ನೀವು ನಿಮ್ಮನೆ ಹೆಣ್ಮಕ್ಳು ಚೆನ್ನಾಗಿದ್ದಾರೆ ನೋಡಿ, ನಿಮ್ಮನೆ ಹೆಣ್ಮಕ್ಳು ಆನಂದವಾಗಿದ್ದಾರೆ ನೋಡಿ, ಕಂಡೋರ್ ಮನೆ ಹೆಣ್ಮಕ್ಳು ಬೀದಿಗೆ ಬಂದ್ರೂ ಪರವಾಗಿಲ್ಲ, ಹಾಳಾಗೋದ್ರೂ ಪರವಾಗಿಲ್ಲ, ನಿಮ್ ಕನ್ನಡ ಚಿತ್ರರಂಗದಲ್ಲಿರುವಂತಹವ್ರು ಚೆನ್ನಾಗಿರ್ಬೇಕು. ಅರೆ, ಇದು ನೀವು ಒಬ್ಬ ತಂದೆಯಾಗಿ, ನೀವು ಬಾಮಾರೀಶ್ ನೀವೊಬ್ರು ತಂದೆಯಾಗಿ ಇದನ್ನ ಸಹಿಸ್ಕೊಂತೀರೇ? ಕೊಡಿ, ನೀವೇನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅವಾಚ್ಯ ನಿಂದನೆಯಿಂದ ಮಾತಾಡ್ತಿರೋದನ್ನ ನೀವು ಖಂಡಿಸಿ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಯಾಕೆ ಸ್ವಾಮಿ ಜೂಜಾಡಿಸಿದಾನೆ ಅಂತ ಕಂಪ್ಲೇಂಟ್ ಕೊಡ್ಲಿಲ್ಲ? ಆ ಶಂಡ ಸುದೀಪನ ಅಭಿಮಾನಿಗಳು ಅಸಭ್ಯವಾಗಿ ಮಾತಾಡಿದಾಗ ಯಾಕೆ ಸ್ವಾಮಿ ಕಂಪ್ಲೇಂಟ್ ಕೊಡ್ಲಿಲ್ಲ? ಶಂಡಾ ಅಭಿಮಾನಿಗಳು ಈ ತರ ಅಸಭ್ಯವಾಗಿ ಮಾತಾಡ್ತಿದ್ರು ಕೂಡ ಕೊಡಿ ಕಂಪ್ಲೇಂಟ್, ಕರ್ನಾಟಕದಲ್ಲಿ ಜೂಜಾಡಿಸಿದಾನೆ ಜೂಜಾಡಿಗ ಅಂತ. ಥೂ, ನಾಚಿಗೆ ಆಗ್ಬೇಕು ನಿಮ್ಗಳಿಗೆಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಕೊಡಿ ಕಂಪ್ಲೇಂಟು, ಬೀದಿಲಿ ಹೋರಾಟ ಮಾಡಿ. ನಮ್ಮ ಹತ್ರ 3,000 ಪುಟ ದಾಖಲಾತಿ ಇದೆ, ಇವ್ರು ಮಾಡಿರೋ ಘನಂದಾರಿ ಕೆಲಸ, ಶಂಡ ಸುದೀಪನ ಘನಂದಾರಿ ಕೆಲಸ. ಈಗ ಬಂದ್ಬಿಟ್ಟು ಶಂಡ ಅಂತ ಹೇಳ್ಬೇಡ, ನಾಮರ್ದ ಅಂತ ಕರಿಬೇಡ, ಅವನು ಮೇರು ನಟ ಅಂತ ಹೇಳ್ತಿರಲ್ಲ, ಆ ಮೇರು ನಟಂಗೆ ಪ್ರಜ್ಞೆ ಇರಬೇಕಾಗಿತ್ತು. ಜೂಜಾಡಿಸ್ಬೇಕಾದ್ರೆ ಜೂಜಾಡ ನಿಲ್ಸೋ ಅಂತ ಹೇಳಿದ್ರೆ ನಮ್ಮನೆ ಹೆಣ್ಮಕ್ಳನ್ನ ಅತ್ಯಾಚಾರದ ಲೆವೆಲ್ಗೆ ಕಾಮೆಂಟ್ರಿ ಮಾಡಿದಾಗ ಅವನಿಗೆ ಪ್ರಜ್ಞೆ ಇರಬೇಕಾಗಿತ್ತು, ಇಲ್ಲ ಅಭಿಮಾನಿ ಸಂಘ ಡಿಸಾಲ್ವ್ ಮಾಡಬೇಕಾಗಿತ್ತು. ಏನು ಹಂದಿ ಹೇಳ್ತಿಂತಿದ್ ನಮ್ಮ ಮನೆಯೊಳಗಡೆ ಕೂತ್ಕೊಂಡು ನಾಚಿಕ್ ಗೆಟ್ಟವ್ರೆ. ಈಗ ಬಂದ್ಬಿಟ್ಟು ದೊಡ್ಡವನು ಅವ್ರು ಬಹಳ ಕಷ್ಟ ಬಿದ್ದಿರ್ತಾರೆ ಬೆಳೆಯೋದಕ್ಕೆ, ಅವ್ರು ತೇಜೋವಧೆ ಮಾಡಿದ್ರೆ ನಮಗೆ ಹೆಸರು ಬರುತ್ತೆ ಅಂತೇಳಿ ಇಲ್ಲಿ ಬಂದು ಪುಂಕ್ತಿದ್ದೀರಲ್ಲಪ್ಪ ಪುಂಕಾನುಪುಂಕವಾಗಿ. ಅವತ್ತೇನು ಮಾಡ್ತಿದ್ರಿ ನೀವೆಲ್ಲ? ಆಮೇಲೆ ಇತ್ತೀಚಿನ 3 ದಿವಸದಿಂದ ಈ ಯೂಟ್ಯೂಬ್ಗಳು ಒಂದಷ್ಟು ಮಾಧ್ಯಮಗಳು ಸಖತ್ತಾಗಿ ತಿರ್ಚುವಂಥ ಕೆಲಸಗಳು ಮಾಡ್ತಿದ್ದಾರೆ. 4 ವರ್ಷದಿಂದನೇ ನಿಲ್ಲಿಸ್ಬಿಟ್ಟಿದ್ದಾನೆ, ಅವ್ನು ತಪ್ಪಾಯ್ತು ಅಂತ ಕ್ಷಮೆ ಕೇಳಿಬಿಟ್ಟಿದ್ದಾನೆ. ನಾನು ಮೊನ್ನೆಯಿಂದ ಹೇಳ್ತಿದ್ದೀನಿ, ನಿಮಗೆ ಯೋಗ್ಯತೆ ಇದ್ದರೆ ನಿಮಗೆ ತಾಕತ್ತಿದ್ರೆ ಅವನು ಒಂದೇ ಒಂದು ಮಾತಾಡಿರೋ ಆಡಿಯೋ ರಿಲೀಸ್ ಮಾಡ್ರ, ಈಚ ಕಡೆ ನೋಡೋಣ, ಇನ್ನು ಮುಂದೆ ಆಡಲ್ಲ ಅಂತ ಹೇಳಿದ್ದು. ಅದೇ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಜೂಜಾಡಿ ಅಂತ ಹೇಳಿದ್ನಲ್ಲ, ಆ ಜೂಜಾಡಿಗ ಶಂಡ ಸುದೀಪ, ಅದೇ ಶಂಡ ಸುದೀಪ ಬಂದು ಇನ್ ಜೂಜಾಡ್ಬೇಡಿ ಅಂತ ಹೇಳಿರೋದು ಒಂದೇ ಒಂದು ತೋರಿಸ್ರ ಈಚ ಕಡೆ ಬಂದು ವಿಡಿಯೋನ, ಅವ್ನು ಮಾಡಿರೋದು ಮಾತಾಡಿರೋ, ಅವ್ನ ಯೋಗ್ಯತೆ ಇದೆಯಾ ಮಾತಾಡೋದಕ್ಕೆ? ಹೇಳ ಯೋಗ್ಯತೆ ಇದೆಯಾ ಅವನಿಗೆ? ರಮ್ಯ ಆಡಿ ಕ್ಯಾಶ್ ಗೆಲ್ಲಿ ಅಂತೇಳಿ ಅವಾಗ ಆ್ಯಡ್ ಕೊಟ್ನಲ್ಲಪ್ಪ, ಆ್ಯಡ್ ಕೊಟ್ನಲ್ಲ, ಹಂಗೆ ಬಂದು ಇಲ್ಲಿ ಹೇಳಿ ಇವಾಗ ಇದು ಸ್ಕಿಲ್ ಗೇಮ್ ಅಂತೇಳಿ ಮೋಸ ಮಾಡ್ತಿದ್ದಾರೆ ನಿಮ್ಮನ್ನ, ಆಡಬೇಡಿ ಅಂತ ಹೇಳ್ಬಿಡಿ ಒಂದೇ ಒಂದು ಮಾತು ಬಂದು. ಅವನ ಯೋಗ್ಯತೆಗೆ ಅಭಿಮಾನಿಗಳಿಗೆ ಅಸಭ್ಯವಾಗಿ ಅಶ್ಲೀಲ ಪದಗಳನ್ನು ಬಳಸ್ಬೇಡಿ ಅಂತೇಳಿ ಯೋಗ್ಯತೆ ಅವನಿಗಿಲ್ಲ, ಆ ಬಿಲ್ದಲ್ಲಿ ಅಡ್ಕಂಕೂತವನೆ, ಇನ್ನು ಜೂಜಾಡ್ಬೇಡಿ ಅಂತೇಳಿ ಯೋಗ್ಯತೆ ಅವನಿಗೆಲ್ಲಿಂದ ಬರಬೇಕು? ಆ ಶಂಡ ಸುದೀಪನಿಗೆ ಎಲ್ಲಿಂದ ಬರಬೇಕು? 1,000 ಜನ 1,000 ಮಾತಾಡಿ, ಅನ್ಯಾಯ ಆಗಿದೆ. ನಮ್ಮನೆ ಮಕ್ಕಳಿಗೆ ಅನ್ಯಾಯ ಆಗಿರೋದು ನಿಮ್ಮನೆ ಮಕ್ಕಳಿಗಲ್ಲ, ಬೆತ್ತಲೆ ಮಾಡಿರೋದು ನನ್ನ ಅಕ್ಕಂದ್ರನ್ನ, ಬೆತ್ತಲೆ ಮಾಡಿರೋದು ನನ್ನ ತಂಗೀರ್ನ, ಬೆತ್ತಲೆ ಮಾಡಿರೋದು ನನ್ನ ತಾಯಿನ. ಏನ ಕೇಳಿದ್ವಿ ನಾವು? ನಿಮ್ಮಪ್ಪನ ಮನೆ ಆಸ್ತಿನ ಕೇಳಿದ್ವಿ. ಜೂಜಾಡಿಸ್ಬೇಡವೋ, ಕರ್ನಾಟಕದಲ್ಲಿ ನೀನ್ ನಂಬ್ಕೊಂಡು 100,000 ಜನ ಇದ್ದಾರೆ, 100,000 ಜನ ಇದ್ದಾರೆ ಅಂತ ಹೇಳಿದ್ರೆ ಮನೆಗೆ ಚೂ ಬಿಡ್ತಾನೆ ಶಂಡ ಸುದೀಪ. ಥೂ, ಕಂಪ್ಲೇಂಟ್ ಕೊಡ್ರೋ, ನೀವು ಕಂಪ್ಲೇಂಟ್ ಕೊಟ್ಟಷ್ಟು ನಮಗೆ ಭಾಳ ಆನಂದ, ನನಗೆ ಆನಂದ ಕಂಡ್ರು ಆನಂದ. 1,000 ಜನ 1,000 ಮಾತಾಡಿ ನೀವು. ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ ನಾನೇನು ಮಾಡ್ತಿದ್ದೀನಿ ಅಂತ, ನನ್ಗೆ ಯಾವ್ದರ್ದು ಇಲ್ಲ ಕಂಡ್ರಲೇ. 900 ಎಕರೆ ಜಮೀನ್ದಾರ ನಾನು. ಏ ಶಂಡ ಸುದೀಪ, ನಿನ್ನ ಅಭಿಮಾನಿಗಳು ಎಲ್ಲಿ ತನಕ ಶಂಡತನವನ್ನು ಬಿಡಲ್ವೋ ಅಲ್ಲಿ ತನಕ ನಿನಗೆ ಶಂಡಗಿರಿ ತಪ್ಪಿದ್ದಲ್ಲ ಕಣೋ. ಶಂಡ ಸುದೀಪ, ನಪುಂಸಕ ಸುದೀಪ, ನಾಮರ್ದ ಸುದೀಪ, ಇದು ಅವಾಚ್ಯ ಪದಗಳಲ್ಲ, ಅಶ್ಲೀಲ ಪದಗಳಲ್ಲ. ನೀವು ಅಸಭ್ಯವಾಗಿ ಮೆರಿತಿದ್ದೀರಲ್ಲ, ಅಸಭ್ಯವಾಗಿ ಮೆರಿತಿದ್ದೀರಲ್ರೋ, ಆ ಅಸಭ್ಯತನವನ್ನು ನೀವು ತೊಲಗಿಸ್ಕೊಳ್ಳೋ ತನಕ ಈ ಪದಗಳು ನಿಮಗೆ ಕಟ್ಟಿಟ್ಟಬುತ್ತಿ, ನೆನ್ಪಿಟ್ಕೊಳ್ಳಿ ನಾಚಿಕ್ ಗೆಟ್ಟವರೆ. ಥೂ, ಧನ್ಯವಾದ.